ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಇವತ್ತಿನ ದಿನ ನಡೆದಂತಹ ಕೆ ಎಸ್ ಆರ್ ಪಿ ಐ ಆರ್ ಬಿ ಪ್ರಶ್ನೆ ಪತ್ರಿಕೆಯ ಒಂದು ಕೀ ಉತ್ತರಗಳನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ ಇದು ಡಿ ಸಿರೀಸ್ ಟಿ ಸಿರೀಸ್ನ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಹಾಗಾದರೆ ಒಂದೊಂದೇ ಆಗಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಬನ್ನಿ ಸೊ ಕೇವಲ ಇಲ್ಲಿ ಉತ್ತರಗಳನ್ನು ನಾನು ಮಾ ಹೇಳ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಸರಿನಾ ಹಾಗಾದರೆ ಮೊದಲೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು ಅಂತ ಇದೆ ಓಕೆ ಇಲ್ಲಿ ಅತಿ ಹಗುರವಾದ ಅನಿಲ ಅಂತ ಅಂದ್ರೆ ಅದು ಜಲಜನಕ ಆಗಿರ್ತದೆ ಸ್ನೇಹಿತರೆ ಹೈಡ್ರೋಜನ್ ಅಂತಕ್ಕಂಥದ್ದು ಇನ್ನು ಎರಡನೇದಾಗಿ ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಅಂತ ಇದೆ ಸರಿಯಾದ ಉತ್ತರ ಸ್ನೇಹಿತರೆ ಅದು ಏಳ್ನೂರ ನಲವತ್ತಾರು ವ್ಯಾಟ್ಗಳಿಗೆ ಸಮವಾಗಿರ್ತದೆ ಇನ್ನು ಮೂರನೇದಾಗಿ ಕರ್ನಾಟಕ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತೇಳಿ ಅದು ಗಂಗಾಧರಾವ್ ದೇಶಪಾಂಡೆ ಆಗಿರ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ನಾಲ್ಕನೇದು ತಲೆದಂಡ ಎಂಬ ನಾಟಕದ ಕರ್ತೃ ಯಾರು ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್ ಆಗಿರ್ತಾರೆ ಸ್ನೇಹಿತರೆ ಗಿರೀಶ್ ಕಾರ್ನಾಡ್ರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿತ್ತು ಇನ್ನು ಐದನೇ ಪ್ರಶ್ನೆ ಹೋಗೋಣ ಇವುಗಳಲ್ಲಿ ಯಾವುದು ಸರಿಯ ಅಲ್ಲ ಅಂತ ಇದೆ ಓಕೆ ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಹಳದಿ ಕ್ರಾಂತಿ ಅಂತಕ್ಕಂಥದ್ದು ಹಳದಿ ಕಾಂತಿ ಮೊಟ್ಟೆಗೆ ಸಂಬಂಧಿಸಿದ ಅನ್ನೋದು ತಪ್ಪು ಅದು ಎಣ್ಣೆ ಎಣ್ಣೆಗೆ ಸಂಬಂಧಿಸಿರುವಂತದ್ದಾಗಿರ್ತದೆ ಇನ್ ಆರನೇದ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ ಡಿ ಆಗಿರ್ತದೆ ಎಕ್ಸೆಲ್ ಎಕ್ಸೆಲ್ ಇದು ತಪ್ಪಾಗಿದೆ ಇನ್ನ ಏಳನೇ ಪ್ರಶ್ನೆ ಶುಷ್ಕ ಮಂಜುಗಡ್ಡೆ ಎಂದರೆ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಘನ ಇಂಗಾಲದ ಆಕ್ಸೈಡ್ ಅಂತ ಕರಿತೀವಿ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸ್ನೇಹಿತರೆ ಸಂವಿಧಾನದ ಒಂಬತ್ತನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಡ್ತದೆ ಅನ್ನುವಂಥದ್ದು ಅದು ಭೂ ಸುಧಾರಣೆಗೆ ಸಂಬಂಧಿಸಿರುವಂಥದ್ದು ನೆಕ್ಸ್ಟ್ ಮುಂದಿನ ಕ್ವಶನ್ ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂತ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತಂದ್ರೆ ಅದು ಕಂಡು ಬರುವಂಥದ್ದು ಮಹಾರಾಷ್ಟ್ರದಲ್ಲಿ ಸ್ನೇಹಿತರೆ ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ಏನು ಹತ್ತನೇದು ಈ ಕೆಳಗಿನಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ ಅನ್ನುವಂಥದ್ದು ಅದು ಭ್ರಷ್ಟಾಚಾರ ರಹಿತ ಅಂತಕ್ಕಂಥದ್ದು ಆಪ್ಷನ್ ಸಿ ಆಗಿರ್ತದೆ ಹನ್ನೊಂದನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಇದೆ ಇಲ್ಲಿ ಸರಿಯಾದದ್ದು ಅಂತಂದರೆ ರಷ್ಯಾ ರಷ್ಯಾ ಅಂತಕ್ಕಂಥ ಇಂಟಿಲಿಜೆನ್ಸ್ ಇಂಟಿಲಿಜೆನ್ಸ್ ಇದು ಬ್ಯೂರೋ ಆಗಿರ್ತವೆ ಇವು ಸೊ ರಷ್ಯಾದಿದು ಇನ್ನು ಹನ್ನೆರಡನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಅಂತ ಇದೆ ಅದು ಮರಾಠಿ ಅಲ್ಲ ತಮಿಳು ತೆಲುಗು ಕನ್ನಡ ಇವು ಮರಾಠಿ ದ್ರಾವಿಡ ಭಾಷೆಗಳಾಗಿರ್ತವೆ ಮರಾಠಿ ಮಾತ್ರ ದ್ರಾವಿಡ ಭಾಷೆ ಅಲ್ಲ ಹನ್ನೊಂದನೇ ಪ್ರಶ್ನೆ ಬನ್ನಿ ಈ ಕೆಳಗಿನಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ ಅಂತ ಇದೆ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿದೆ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಗೀತೆಗಳಿಗೆ ಗೌರವ ಕೊಡುವಂಥದ್ದು ಇದು ಇದು ಏನಾಗಿರ್ತದೆ ಮೂಲಭೂತ ಕರ್ತವ್ಯವಾಗಿರ್ತದೆ ಓಕೆನಾ ಇನ್ನು ನೆಕ್ಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ್ದು ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಮುನ್ನೂರ ಐವತ್ತಾರನೇ ವಿಧಿ ಇದು ಮುನ್ನೂರ ಐವತ್ತೇಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿದ್ರೆ ಮುನ್ನೂರ ಅರವತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಆಗಿರ್ತದೆ ಹದಿನೈದನೇ ಪ್ರಶ್ನೆಗೆ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಇದೆ ಈ ಮೇಲಿನ ಎಲ್ಲವೂ ಕೂಡ ಸರಿನೇ ಆಪ್ಷನ್ ಡಿ ಸರಿ ಉತ್ತರ ಇಲ್ಲಿ ಹದಿನಾರನೇ ಪ್ರಶ್ನೆಗೆ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಇದೆ ಭಾರತದ ಚುನಾವಣಾ ಆಯೋಗ ಇದೆ ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಮಹಾಲೆಕ್ಕ ಪರಿಶೋಧಕ ಅಂತ ಇದೆ ಆ್ಯಕ್ಚುಲಿ ಇವೆಲ್ಲವುಗಳು ಕೂಡ ಏನಾಗಿದ್ದಾವೆ ಸಂವಿಧಾನಾತ್ಮಕ ಸಂಸ್ಥೆಗಳೇ ಹಾಗಾಗಿ ಇಲ್ಲಿ ಏನಾಗಬೇಕಾಗಿತ್ತು ಆಪ್ಷನ್ ಡಿ ಎಲ್ಲವೂ ಅಂತ ಆಗಬೇಕಾಗಿತ್ತು ಇವು ಮೇಲಿನ ಎಲ್ಲವೂ ಕೂಡ ಸಂವಿಧಾನಾತ್ಮಕ ಸಂಸ್ಥೆಗಳೇ ಆಗಿರ್ತವೆ ಹಾಗಾಗಿ ಇದು ಗ್ರೇಸ್ ಅಂತ ಆಗಬಹುದು ಎಲ್ಲವೂ ಆಗಬೇಕಿಲ್ಲಿ ಓಕೆನಾ ಇನ್ನು ನೆಕ್ಸ್ಟ್ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಇದೆ ಓಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಲ್ಲ ಅಂದರೆ ಮಲೇಷಿಯಾ ಹಾಂಗ್ಕಾಂಗ್ ಅಂತಕ್ಕಂಥದ್ದು ಇದು ತಪ್ಪಾಗಿದೆ ಮಲೇಷಿಯಾ ಎಂತಕ್ಕಂಥದ್ದು ಏನಂತಂದರೆ ಅದು ಕೌಲಾಲಂಪುರ್ ಆಗಿರ್ತದೆ ಅದರ ರಾಜಧಾನಿ ಇನ್ನು ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ನೀರಾವರಿ ನೀರಾವರಿ ಸಮವರ್ತಿ ಪಟ್ಟಿಯಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಮುಂಚೆ ಕರಿತಿದ್ವಿ ಈಗ ಅದು ಕಲ್ಯಾಣ ಕರ್ನಾ ಕರ್ನಾಟಕ ಆಗಿರುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಪೊಲೀಸ್ ಅಕಾಡೆಮಿ ಎಲ್ಲಿ ಕಂಡು ಬರ್ತದೆ ಕರ್ನಾಟಕದಲ್ಲಿ ಸೊ ಸರಿಯಾದ ಉತ್ತರ ಮೈಸೂರಿನಲ್ಲಿದೆ ಇನ್ನು ಕೆಳಗಿನ ಹೊಂದಾಣಿಕೆಯಲ್ಲಿ ಯಾವುದು ಸರಿ ಅಲ್ಲ ಅಂತ ಇದೆ ಇಪ್ಪತ್ತೊಂದನೇ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರು ಅಂತಕ್ಕಂಥದ್ದು ಇದು ತೆಲಂಗಾಣದಲ್ಲಿ ಕಂಡು ಇದು ತಪ್ಪಾಗಿದೆ ಇನ್ನು ಇಪ್ಪತ್ತೆರಡನೇದು ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಂತ ಕೇಳ್ತಾನೆ ಸೊ ಇಲ್ಲಿ ಸರ್ಚ್ ಎಂಜಿನ್ ಯಾವುದು ಅಂತಂದರೆ ಅದು ಡಿ ಆಗಿರ್ತದೆ ಎಲ್ಲವೂ ಕೂಡ ಹೌದು ಓಕೆ ಇನ್ನು ಎಲ್ ಸಿ ಡಿಯನ್ನು ವಿಸ್ತರಿಸ್ರಿ ಅಂತ ಹೇಳ್ತಾರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತಕ್ಕಂಥದ್ದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಆಪ್ಷನ್ ಬಿ ಸರಿಯಾದ ಆಯ್ಕೆಯಲ್ಲಿ ಇನ್ನು ಇಪ್ಪತ್ನಾಲ್ಕನೇದು ಸ್ನೇಹಿತರೆ ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂತ ಕೇಳ್ತಾ ಇದ್ದಾರೆ ಸೊ ಸರಿಯಾದ ಉತ್ತರ ಅಂತಂದರೆ ಅಭಯ್ ಶ್ರೀನಿವಾಸ್ ಓಕಾ ಅಂತಕ್ಕಂಥವ್ರು ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಇಪ್ಪತ್ತೈದನೇದು ಮೈ ಕಂಟ್ರಿ ಮೈ ಲೈಫ್ ಎನ್ನುವಂತಹ ಪುಸ್ತಕದ ಲೇಖಕರು ಯಾರು ಅಂತ ಇದೆ ಆಪ್ಷನ್ ಬಿ ಉತ್ತರ ಸರಿ ಎಲ್ ಕೆ ಅಡ್ವಾಣಿ ಆಗಿರ್ತಾರೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದ ಮಾರ್ಟಿನ್ ಲೂತರ್ ಯಾರು ಅಂದರೆ ಅದು ಬಸವಣ್ಣ ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ನೆಕ್ಸ್ಟು ಕರ್ನಾಟಕದಲ್ಲಿ ಪ್ರಥಮ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬ್ಯಾಂಕ್ ಆರಂಭವಾಗಿರ್ತದೆ ಇನ್ನು ಮುಂದಿಂದು ಗದುಗಿನ ಭಾರತವನ್ನು ರಚಿಸಿದವರು ಯಾರಂದ್ರೆ ಕುಮಾರ್ ವ್ಯಾಸ ಆಗಿರ್ತಾನೆ ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಇದೆ ಯಾವುದು ಸರಿ ಅಂದ್ರೆ ಗೀತಾ ಗೋಪಿನಾಥ್ ಅರ್ಥಶಾಸ್ತ್ರಜ್ಞ ಸರಿ ಗ್ರೇಟಾ ಥಾನ್ಬರ್ಗ್ ಪರಿಸರವಾದಿ ಇದು ಕೂಡ ಸರಿ ಪಿ ವಿ ಸಿಂಧು ಬ್ಯಾಡ್ಮಿಂಟನ್ ಪಟು ಇದು ಕೂಡ ಇದು ಕೂಡ ಎಲ್ಲ ಸರಿ ಹಾಗಾಗಿ ಮೇಲಿನ ಎಲ್ಲವುಗಳು ಕೂಡ ಸರಿಯಾಗಿದ್ದಾವೆ ಡಿ ಸರಿ ಉತ್ತರವಾಗಿತ್ತು ಮೂವತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಇದೆ ಸ್ಪೇನ್ ಇದು ಸರಿಯಲ್ಲ ಸ್ನೇಹಿತರೆ ಇದು ಸರಿಯಾದ ಸ್ಟಾಕ್ ಎಕ್ಸ್ಚೇಂಜ್ ಏನಿರಲ್ಲ ಮಾರ್ಕೆಟ್ ಅದಕ್ಕೆ ಸಂಬಂಧಿಸಿರುವಂಥದ್ದು ಸ್ಪೇನ್ ಎಸ್ ಪಿ ಎನ್ ಅನ್ನುವಂಥದ್ದು ಸರಿಯಲ್ಲ ತೇಜಸ್ಸು ಎಂತಕ್ಕಂಥದ್ದು ಏನು ಅಂತ ಕೇಳ್ತಾ ಇದ್ದಾರೆ ಮೂವತ್ತೊಂದನೇ ಪ್ರಶ್ನೆ ಇದು ಒಂದು ಯುದ್ಧ ವಿಮಾನ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿತ್ತು ಇನ್ನು ಮೂವತ್ತೆರಡನೇ ಪ್ರಶ್ನೆ ನೋಡ್ರಿ ಮೂವತ್ತೆರಡನೇ ಪ್ರಶ್ನೆ ಏನ್ ಕೊಡ್ತಾನೆ ಅಂತಂದ್ರೆ ಸೊ ಇಲ್ಲಿ ಸಮ್ ಇದೆ ಒಂದು ಸರಳ ಬಡ್ಡಿ ಇಲ್ಲಿ ಸರಿಯಾದ ಉತ್ತರ ಎರಡ್ ಸಾವಿರ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಮೂವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಂದ್ರೆ ಅದು ಮುನ್ನೂರ ಇಪ್ಪತ್ನಾಲ್ಕು ಎಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರ್ತದೆ ನಾಲ್ಕನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಆಗಿರ್ತದೆ ಒಂದು ಮೂವತ್ತೈದನೇ ಪ್ರಶ್ನೆ ಇಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳ್ತಾನೆ ಘಾಟ್ಗಳು ಸೊ ಇಲ್ಲಿ ಆಪ್ಷನ್ ಡಿ ಸರಿ ಅಲ್ಲ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರು ಅಂತಕ್ಕಂಥದ್ದು ತಪ್ಪಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ವೈನಾಲಜಿ ವೈನಾಲಜಿ ಎಂದರೆ ಏನು ಅಂತ ಕೇಳ್ತಾರೆ ವೈನಾಲಜಿ ಅಂತ ಅಂದರೆ ಅದು ಆಪ್ಷನ್ ಎ ಆಗಿರ್ತದೆ ವೈನ್ ಅಥವಾ ಮದಿರೆ ತಯ ತಯಾರಿಕೆ ಬಗ್ಗೆ ಇರುವಂತಹ ಅಧ್ಯಯನಕ್ಕೆ ವೈನಾಲಜಿ ಅಂತ ಕರೀತಾರೆ ಮೂವತ್ತೇಳನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ಅಂತ ಕಾಜಿರಂಗ್ ಮಾನಸ ಮತ್ತು ನಂದಾದೇವಿ ಎಲ್ಲವೂ ಕೂಡ ರಾಷ್ಟ್ರೀಯ ಉದ್ಯಾನವನಗಳೇ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಅಂತಂದರೆ ಆಪ್ಷನ್ ಡಿ ಆಗಿರ್ತದೆ ಮೂವತ್ತೆಂಟನೇದು ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿಗೆ ಸಂಬಂಧಿಸಿದಂತೆ ಇನ್ನು ನೆಕ್ಸ್ಟು ಮೂವತ್ತೊಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎನ್ ಎಸ್ ಸಿ ಇದರ ಕನ್ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗದ ಮುಂಬೈಯಲ್ಲಿ ಅನ್ನುವಂಥದ್ದು ಇನ್ನು ನಂತರದ ಪ್ರಶ್ನೆ ನಲವತ್ತನೇದು ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು ಅಂತ ಕೇಳಲಾಗದ ಇವುಗಳಲ್ಲಿ ಎಲ್ಲವೂ ಕೂಡ ಹೌದು ಯಾವುದು ಭೀಮಾ ಘಟಪ್ರಭಾ ಮಲಪ್ರಭಾ ಎಲ್ಲವೂ ಕೂಡ ಸರಿ ಇನ್ನು ನೆಕ್ಸ್ಟು ದಾಲ್ ಸರೋವರ ಎಲ್ಲಿದೆ ಎನ್ನುವಂಥದ್ದು ದಾಲ್ ಸರೋವರ ಎಂತಕ್ಕಂಥದ್ದು ಕಂಡುಬರುವಂಥದ್ದು ಅಂತಂದರೆ ಅದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಓಕೆನಾ ಇನ್ನ ನೆಕ್ಸ್ಟ್ ಹೋಗೋಣ ಬನ್ನಿ ಮುಂದಿನ ಪ್ರಶ್ನೆ ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನ ಸ್ಥಾಪಿಸಿದೆ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಸ್ನೇಹಿತರೆ ಪಿ ಎಂ ಕೋರ್ಸ್ ಫಂಡ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆ ಬರೆದಂಥವರು ಹುಯಿಲ್ಗೋಳ್ ನಾರಾಯಣ ರಾವ್ ಆಗಿರ್ತಾರೆ ಇನ್ನು ನಂತರದ ಪ್ರಶ್ನೆ ಸ್ನೇಹಿತರೆ ಕರ್ನಾಟಕ ಕುಲಪುರೋಹಿತ ಹಾಂ ಕರ್ನಾಟಕ ಕುಲಪುರ ಪುರೋಹಿತ ಅಂತ ಯಾರನ್ನು ಕರೀಲಾಗ್ತಾ ಇತ್ತು ಅಂದರೆ ಆಲೂರು ವೆಂಕಟರಾಯರನ್ನ ಕರೀಲಾಗ್ತಾ ಇತ್ತು ತದರ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೇಳರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದಂತಹ ರಾಜ್ಯ ಯಾವುದು ಅಂತ ಇದೆ ಸರಿಯಾದ ಉತ್ತರ ಸ್ನೇಹಿತರೆ ಆಂಧ್ರ ಪ್ರದೇಶ ಆಗಿರ್ತದೆ ಆಪ್ಷನ್ ಸಿ ಇನ್ನು ನಲವತ್ ಆರನೇ ಪ್ರಶ್ನೆ ಮಝೂಲಿ ದ್ವೀಪವಿರುವಂತಹ ನದಿ ಯಾವುದು ಅಂತ ಇದೆ ಅದು ಬ್ರಹ್ಮಪುತ್ರ ನದಿ ಸ್ನೇಹಿತರೆ ನಲವತ್ತೇಳನೇ ಪ್ರಶ್ನೆಗೆ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವರಿ ಹೆಚ್ಚು ಇಂಗಾಲ ಅನಿಲವನ್ನು ಹೊಂದಿದೆ ಅನ್ನುವಂಥದ್ದಿದೆ ಸೊ ಅಂತ್ರಾಸೈಟ್ ಸರಿಯಾದ ಆಯ್ಕೆಯಾಗಿತ್ತು ಇನ್ನು ನಲವತ್ತೆಂಟನೇ ಪ್ರಶ್ನೆ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಶ್ರೀಹರಿಕೋಟ ಆಗಿರ್ತದೆ ನಲವತ್ತೊಂಬತ್ತು ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದೂ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ ಎಂತಕ್ಕಂಥದ್ದು ಸೊ ಇಲ್ಲಿ ಸರಿಯಾದ ಉತ್ತರ ಆ್ಯಕ್ಚುಲಿ ಏನಾಗಬೇಕು ಅಂತಂದರೆ ಎಲ್ಲವೂ ಕೂಡ ಹೌದು ಆಗ್ತದ ಸೊ ಸ್ವಲ್ಪ ಇದನ್ನು ಗ್ರೇಸ್ ಬರ್ಬೋದು ಸ್ವಲ್ಪ ನೋಡ್ಕೊಳ್ಳಿ ಓಕೆ ಇದು ಕೂಡ ಗ್ರೇಸ್ ಆಗಬಹುದು ಇನ್ನು ನೆಕ್ಸ್ಟು ಐವತ್ತನೇ ಪ್ರಶ್ನೆಗೆ ಬನ್ನಿರಿ ಭಾರತವು ಒಂದು ಡ್ಯಾಶ್ ಅಂತ ಇದೆ ಸೊ ಭಾರತ ಏನು ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು ಆಪ್ಷನ್ ಸಿ ಸರಿಯಾದ ಐವತ್ತು ಒಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಆಗಿದೆ ಎನ್ನುವಂಥದ್ದು ಸೊ ಇಲ್ಲಿ ಎಲ್ಲವೂ ಕೂಡ ಹೌದು ಸೇವಾ ತೆರಿಗೆ ಅಬಕಾರಿ ಸುಂಕ ರಫ್ತು ಆಮೋದು ಕಸ್ಟಮ್ ಸುಂಕ ಏನಿದೆವಲ್ಲ ಎಲ್ಲವೂ ಕೂಡ ಹೌದು ನೆಕ್ಸ್ಟು ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಇದೆ ಆಪ್ಷನ್ ಬಿ ಕರೆಕ್ಟು ಆಮೇಲೆ ಐವತ್ತ್ ಮೂರನೇ ಪ್ರಶ್ನೆ ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣ ಎಷ್ಟು ಹೆಚ್ಚಾಗ್ತದೆ ಅಂತ ಇದೆ ಏಟ್ ಹಂಡ್ರೆಡ್ ಪರ್ಸೆಂಟ್ ಎಂಟುನೂರು ಪರ್ಸೆಂಟ್ ಹೆಚ್ಚಾಗ್ತದೆ ಅನ್ನುವಂಥದ್ದು ಐವತ್ನಾಲ್ಕನೇ ಪ್ರಶ್ನೆ ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥ ಯಾ ಯಾರಾಗಿದ್ದರು ಅನ್ನುವಂಥದ್ದು ಗ್ರಾಮೀಣಿ ಆಗಿದ್ದ ಗೌತಮ್ ಬುದ್ಧನ ಇನ್ನೊಂದು ಹೆಸರು ಏನಂತಂದರೆ ಸಿದ್ಧಾರ್ಥವಾಗಿರ್ತದ ಇನ್ನು ಔರಂಗಜೇಬನ ಪೂರ್ಣ ಹೆಸರು ಎಂತಕ್ಕಂಥದ್ದು ಆಪ್ಷನ್ ಎ ಮೈನುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಎಂತಕ್ಕಂಥದ್ದು ನೆಕ್ಸ್ಟು ಅಲಹಾಬಾದ್ನಲ್ಲಿ ಕುಂಭಮೇಳ ಜಾತ್ರೆಯನ್ನು ಮೊದಲು ಪ್ರಾರಂಭಿಸಿದ ರಾಜ ಯಾರು ಅಂತ ಇದೆ ಅದು ಹರ್ಷವರ್ಧನ ಆಗಿರ್ತಾನೆ ವರ್ಧನರ ಸಾಮ್ರಾಜ್ಯದ ಚಕ್ರವರ್ತಿ ಇನ್ನು ಮುಂದಿನ ನೋಡಿ ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಲೂರು ವೆಂಕಟರಾವ್ ಆಗಿರ್ತಾರೆ ಅಂತಕ್ಕಂಥದ್ದು ಇನ್ನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡಂತಹ ವರ್ಷ ಹದಿಮೂರು ನೂರ ಮೂವತ್ತಾರಾಗಿರ್ತದೆ ನಂತರದಲ್ಲಿ ಸ್ನೇಹಿತರೆ ಮೈಸೂರಿನ ಒಡೆಯ ರಾಜಕುಟುಂಬ ಈ ಕೆಳಗಿನ ಯಾವ ಮನೆತನಕ್ಕೆ ಸಂಬಂಧಿಸಿತ್ತು ಅಂತಂದರೆ ಯದುವಂಶಕ್ಕೆ ಸಂಬಂಧಿಸಿತ್ತು ನಂತರದಲ್ಲಿ ಸ್ವಾತಂತ್ರ್ಯ ನಂತರ ಭಾರತೀಯ ಸೇನೆ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು ಅಂತ ಇದೆ ಸೊ ಸರಿಯಾದ ಉತ್ತರ ಅಂತಂದರೆ ಅದು ಹೈದರಾಬಾದ್ ಆಗಿರ್ತದೆ ಇನ್ನು ನೆಕ್ಸ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಗಿರುತ್ತಾರೆ ಅರವತ್ತ್ ಮೂರನೇ ಪ್ರಶ್ನೆಗೆ ಬನ್ನಿ ಸ್ವರಾಜ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯ ಯಾರು ಅಂತ ಇದೆ ಅದು ದಾದಾಬಾಯಿ ನವರೋಜಿ ಆಗಿರ್ತಾರೆ ಅರವತ್ನಾಲ್ಕನೇ ಪ್ರಶ್ನೆ ಜಗತ್ತಿನ ಅತ್ಯಂತ ಎತ್ತರವಾದಂಥ ಯುದ್ಧ ಭೂಮಿ ಅಂತಂದರೆ ಅದು ಸಿಯಾಚಿನ್ ಆಗಿರ್ತದೆ ಸಿಯಾಚಿನ್ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಇನ್ನು ಅರವತ್ತ ಐದನೇ ಪ್ರಶ್ನೆ ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನ ಏನಾಗ್ತದೆ ಎನ್ನುವಂಥದ್ದು ಸೊ ಇಲ್ಲಿ ತಾಪಮಾನ ಏನಾಗ್ತದೆ ಕಡಿಮೆ ಆಗ್ತಾ ಹೋಗ್ತದ ಅರವತ್ತಾರನೇ ಪ್ರಶ್ನೆ ಸ್ನೇಹಿತರೆ ಬಟ್ಟೆ ಜವಳಿ ಉದ್ಯಮಕ್ಕೆ ಪ್ರ ಪ್ರಸಿದ್ಧವಾದ ಅಥವಾ ಪ್ರಮುಖವಾದ ಕೇಂದ್ರ ಯಾವುದು ಅಂತಂದರೆ ಅದು ಸೂರತ್ ಆಪ್ಷನ್ ಎ ಸರಿಯಾದ ಉತ್ತರ ಕದಂಬ ರಾಜ್ಯದ ರಾಜಧಾನಿ ಅಂದರೆ ಬನವಾಸಿ ಆಪ್ಷನ್ ಸಿ ಅರವತ್ತೆಂಟನೇ ಪ್ರಶ್ನೆ ಲಡಾಖ್ ಒಂದು ಅಂತ ಇದೆ ಲಡಾಖ್ ಒಂದು ಏನು ಅಂತಂದರೆ ಅದು ಆಪ್ಷನ್ ಬಿ ತಂಪಾದ ಮರುಭೂಮಿ ಅಂತಕ್ಕಂಥದ್ದು ಇನ್ನ ಸಿಡ್ಬಿ ಎಸ್ ಐ ಡಿ ಬಿ ಐ ಅಂತಕ್ಕಂಥದ್ದು ಇದರ ಲಾಂಗ್ ಫಾರ್ಮ್ ವಿಸ್ತರಿಸಿ ಬರೀ ಅಂತ ಹೇಳ್ತಾನೆ ಸೊ ಬಿ ಸರಿ ಉತ್ತರ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ಎಪ್ಪತ್ತನೇ ಪ್ರಶ್ನೆಗೆ ಬನ್ನಿ ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವಂತಹ ಅನಿಲ ಇಂಗಾಲದ ಡೈಆಕ್ಸೈಡ್ ಅಂತ ಹೇಳ್ತೇವೆ ಆರ್ಕ್ ಕಾರ್ಬನ್ ಡೈಆಕ್ಸೈಡ್ ಎಪ್ಪತ್ ಒಂದನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಬಳೆಯನ್ನು ಬೆಳೆಯಲು ನೀರನ್ನು ತಡೆ ಹಿಡಿಯುವಿಕೆ ಅವಶ್ಯಕವಾಗಿದೆ ಅಂತ ಇದೆ ಯಾವುದು ಅಂದರೆ ಅಕ್ಕಿ ಅಂತಕ್ಕಂಥದ್ದು ಅಕ್ಕಿ ಬೆಳೆಯಲು ಇನ್ನು ಎಪ್ಪತ್ತೆರಡನೇ ಪ್ರಶ್ನೆ ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು ಅಂತ ಇದೆ ಸೊ ಅದು ಸರಿಯಾದ ಉತ್ತರ ಅಂತಂದರೆ ದಾದಾಬಾಯಿ ನವರೋಜಿ ಆಗಿರ್ತಾರೆ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಎಪ್ಪತ್ತ್ಮೂರನೇ ಪ್ರಶ್ನೆ ರಾಫೆಲ್ ವಿಮಾನ ತಯಾರಿಕೆಯನ್ನು ಮಾಡುವಂತಹ ಡೆಸಾಲ್ಟ್ ಎನ್ನುವಂತಹ ಸಂಸ್ಥೆ ಯಾವ ದೇಶದಲ್ಲಿದೆ ಅಂತ ಇದೆ ಫ್ರಾನ್ಸ್ನಿಂದ ನಾವು ರಾಫೆಲ್ ಯುದ್ಧ ವಿಮಾನ ಏನು ಆಮದು ಮಾಡ್ಕೊಂಡ್ವಿ ಸೊ ಫ್ರಾನ್ಸ್ ಸರಿಯಾದ ಉತ್ತರ ಇನ್ನು ನೆಕ್ಸ್ಟು ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಇದೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ ಎಪ್ಪತ್ತೈದನೇ ಪ್ರಶ್ನೆ ಎಲ್ಲ ಪೂರ್ಣ ಸಮಾಜವು ಎದುರಿಸುತ್ತಿರುವಂತಹ ಮುಖ್ಯ ಆರ್ಥಿಕ ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ನಿರುದ್ಯೋಗ ಅಂತ ಹೇಳ್ತೀವಿ ನಿರುದ್ಯೋಗದ ಜೊತೆಗೆ ಬಡತನ ಕೂಡ ಹೌದು ಬಟ್ ನೋಡ್ಬೇಕು ಇದು ಕೂಡ ಗ್ರೇಸ್ ಆಗುವ ಸಾಧ್ಯತೆ ಇದೆ ಬಟ್ ನಿರುದ್ಯೋಗ ಮುಖ್ಯವಾಗಿ ಅಂತ ಹೇಳ್ತೀವಿ ನಂತರದಲ್ಲಿ ಸ್ನೇಹಿತರೆ ಕನಿಷ್ಠ ಬೆಂಬಲ ಬೆಲೆ ಎಂದರೆ ಏನು ಅಂತ ಇದೆ ಸೊ ಕನಿಷ್ಠ ಬೆಂಬಲ ಬೆಲೆ ಅಂತಂದರೆ ಸಮತೋಲನ ಕೈಗೊಳ್ಳುವಂಥದ್ದು ಅಂತ ಹೇಳ್ತೀವಿ ಮುಂದೆದು ಬಂಡವಾಳ ಶಾಹಿತ್ವ ಎಂದರೇನು ಅಂತಿದೆ ಆಪ್ಷನ್ ಸಿ ಸರಿ ಉತ್ತರ ಆಗುತ್ತಾ ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ ಎಂತಕ್ಕಂಥದ್ದು ಎಪ್ಪತ್ತೆಂಟನೇ ಪ್ರಶ್ನೆಗೆ ಬನ್ನಿ ಸಂಪನ್ಮೂಲ ಎಂದರೆ ಏನು ಆಪ್ಷನ್ ಸಿ ಸರಿಯಾದ ಉತ್ತರ ಸರಕು ಮತ್ತು ಸೇವೆಗಳು ಎಂತಕ್ಕಂಥದ್ದು ಇನ್ನು ಎಪ್ಪತ್ತೆಂಟನೇ ಪ್ರಶ್ನೆ ಬಂಡವಾಳ ಹಿಂತೆಗೆತ ಅಂತ ಅಂದರೆ ಬಂಡವಾಳ ಸ್ವೀಕೃತಿ ಅಂತ ಅರ್ಥ ಇನ್ನು ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಅಂತಂದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಗ್ತಾ ಇರುವಂಥದ್ದೇ ಓಕೆ ಇನ್ನು ಎಂಬತ್ತೊಂದನೇ ಪ್ರಶ್ನೆ ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಅಥವಾ ಇಚ್ಛೆಗಳನ್ನು ಪೂರೈಸ್ತದ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಗ್ರಾಹಕರು ಓಕೆ ಇನ್ನು ಎಂಬತ್ತೆರಡನೇ ಪ್ರಶ್ನೆ ಸ್ನೇಹಿತರೆ ಸೊ ಎಚ್ ವೈ ಯು ಪಿ ಅಂತ ಏನು ಆಪ್ಷನ್ ಸಿ ಸರಿ ಉತ್ತರ ಯಾವುದು ಹೈಇಲ್ಡಿಂಗ್ ವೈ ವೈರೈಟೀಸ್ ಪ್ರೋಗ್ರಾಮ್ ಹೈಇಲ್ಡಿಂಗ್ ವೈರೈಟೀಸ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ನೆಕ್ಸ್ಟ್ ಸ್ನೇಹಿತರೆ ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು ಹದಿನೆಂಟು ಊರಿಂದ ಎರಡು ಸಾವಿರದ ಹದಿನಾರಕ್ಕೆ ಇರುತ್ತದೆ ಹಾಗಾದರೆ ದಾಖಲಾತಿಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಇದೆ ಮೂರನೇ ಪ್ರಶ್ನೆ ಇದಕ್ಕೆ ಸರಿ ಉತ್ತರ ಶೇಕಡಾವಾರು ಟ್ವೆಲ್ ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಆಗಿರ್ತದೆ ಇನ್ನು ಎಂಬತ್ನಾಲ್ಕನೇ ಪ್ರಶ್ನೆ ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ ಅಂತ ಇದೆ ಸೊ ಇಲ್ಲಿ ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು ಅಂತ ಇದೆ ಓಕೆ ಇನ್ನು ನೆಕ್ಸ್ಟು ಎಂಬತ್ತೈದನೇ ಪ್ರಶ್ನೆಗೆ ಬರೋಣ ಸ್ನೇಹಿತರೆ ಎಂಬತ್ತೈದನೇ ಪ್ರಶ್ನೆ ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವಂಥ ಸ್ಟಾರ್ಟ್ ಆಗ್ತದೆ ಸರಿಯಾದ ಉತ್ತರ ಒನ್ ಇಷ್ಟು ಫೋರ್ ಆಗತ್ತೆ ಒನ್ ಇಷ್ಟು ಫೋರ್ ಇನ್ನು ಇಂಗ್ಲೆಂಡ್ ಇದನ್ನು ಈ ಥರ ಇರುವಂಥದ್ದು ಎಂಬತ್ತ ಆರನೇ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಬಿ ಆಗಿರ್ತದೆ ಬಿ ಅಂತಕ್ಕಂಥದ್ದು ಇನ್ನು ಎಂಬತ್ತೇಳನೇ ಪ್ರಶ್ನೆ ರಾಕೇಶ್ ಅನ್ನೋ ಒಂದು ಟಿ ವಿ ಅಂತ ಇದೆಯಲ್ಲ ಅದು ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಆಗತ್ತಾ ತ್ರೀ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಎಂಬತ್ತೆಂಟನೇ ಪ್ರಶ್ನೆ ಸ್ನೇಹಿತರೆ ಎಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆ ಎಂಬತ್ತೊಂಬತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿನೇ ಆಗಿರ್ತದೆ ನೂರ ಹತ್ತು ಎಂತಕ್ಕಂಥದ್ದು ತೊಂಬತ್ತನೇ ಪ್ರಶ್ನೆ ಬಸ್ಸು ಸ್ಕೂಟರ್ ಮತ್ತು ಸಾಗಣೆ ಇವುಗಳ ನಡುವಿನ ಸಂಬಂಧವನ್ನು ಸೂಚಿಸುವಂಥದ್ದು ಯಾವುದಂದರೆ ಅದು ಆಪ್ಷನ್ ಬಿ ಆಗಿರ್ತದೆ ಬಿ ತೊಂಬತ್ ಒಂದನೇ ಪ್ರಶ್ನೆ ಕರ್ನಾಟಕದ ಜೋಳ ಟೆಕ್ನಾಲಜಿಕಲ್ ಪಾರ್ಕ್ ಮೆಕ್ಕೆಜೋಳ ಟೆಕ್ನಾಲಜಿ ಪಾಲ್ ಪಾರ್ಕ್ ಎಲ್ಲಿ ಕಂಡು ಬರ್ತದೆ ಅಂದರೆ ಕಂಡು ಬರ್ತದೆ ಇನ್ನು ನೆಕ್ಸ್ಟು ಐ ಸಿ ಐ ಸಿ ಸಾರಿ ಐ ಸಿ ಸಿ ಎರಡು ಸಾವಿರದ ಹತ್ತೊಂಬತ್ತರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದಂಥವರು ವಿರಾಟ್ ಕೊಹ್ಲಿ ಮೂರನೇ ಪ್ರಶ್ನೆ ಸ್ವಚ್ಛ ಭಾರತ್ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ ಸೊ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಹೌದು ಮೇಲಿನ ಎಲ್ಲವೂ ಇನ್ನು ಮುಂದಿನ ಪ್ರಶ್ನೆ ತೊಂಬತ್ನಾಲ್ಕು ಯಾವ ಭಾರತೀಯ ಬಂದರೂ ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಂತ ಮರು ನಾಮಕರಣ ಮಾಡಲಾಗಿದೆ ಅಂತ ಕೊಡಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿರಿ ಎಂಬತ್ ತೊಂಬತ್ತೈದು ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ಮಲಪ್ರಭಾ ಸ್ನೇಹಿತರೆ ತೊಂಬತ್ ಆರನೇ ಪ್ರಶ್ನೆ ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂತ ಕೊಡಲಾಗದ ಸೊ ಇಲ್ಲಿ ಸರಿಯಾದ ಉತ್ತರ ಜೂನ್ ಇಪ್ಪತ್ತಾರು ಆಪ್ಷನ್ ಬಿ ಸ್ನೇಹಿತರೆ ತೊಂಬತ್ತೇಳನೇ ಪ್ರಶ್ನೆ ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವಂತಹ ಜಿಲ್ಲೆ ಯಾವುದು ಅಂತ ಇದೆ ಸೊ ಬಿಜಾಪುರ ಪಂಚನದಿಗಳ ಬೀಡು ಬಿಜಾಪುರ ಸೇರಿದ ಉತ್ತರ ಇನ್ನು ತೊಂಬತ್ತೆಂಟನೇ ಪ್ರಶ್ನೆ ಸ್ನೇಹಿತರೆ ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಇದೆ ಸೊ ಇಲ್ಲಿ ಎಸ್ ಎಂ ಕೃಷ್ಣ ಆಗಿರ್ತಾರೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಮಂಡಗದ್ದೆ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ ಇನ್ನು ನೂರನೇ ಪ್ರಶ್ನೆ ಕೊನೆ ಪ್ರಶ್ನೆ ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ ಅನ್ನುವಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತದೆ ಓಕೆ ಸ್ನೇಹಿತರೆ ಇದಿಷ್ಟು ಕೆ ಎಸ್ ಆರ್ ಪಿ ಐ ಆರ್ ಬಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಸರಿ ಉತ್ತರಗಳು ಸೊ ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಇದೆ ಸೊ ಒಂದೋ ಎರಡೋ ಎಲ್ಲೇ ಹೆಚ್ಚು ಕಡಿಮೆ ಆಗಬಹುದು ಇದೇ ಏನಪ್ಪ ಅಂದ್ರೆ ಕೊನೆ ಅಲ್ಲ ಸೊ ಇಲಾಖೆಯಿಂದ ಮತ್ತೆ ನಿಮಗೆ ಉತ್ತರಗಳನ್ನು ಸರಿ ಉತ್ತರಗಳನ್ನು ಬಿಡ್ತಾರೆ ಸೊ ಇದರಲ್ಲಿ ಒಂದು ಎರಡು ಎರಡು ಕ್ವಶನ್ಸ್ ಮಾತ್ರ ಏನೋ ಹೆಚ್ಚು ಕಡಿಮೆ ಗ್ರೇಸ್ ಇದ್ದಂಗೆ ಇದೆ ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಳಿ ಯಾರಿಗೆ ಎಷ್ಟು ಅಂಕಗಳು ಬಂದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನಷ್ಟು ಉತ್ತಮ ಮಾಹಿತಿಯೊಂದಿಗೆ ಇವುಗಳ ಒಂದು ವಿಶ್ಲೇಷಣಾ ರೂಪದ ಒಂದು ಕ್ವಶನ್ಸ್ ಏನಿದಾವಲ್ಲ ಅದರ ವಿಶ್ಲೇಷಣಾ ಒಂದು ವಿಡಿಯೋವನ್ನು ಕೂಡ ನಾನು ಮುಂದಿನ ತರಗತಿಗಳಲ್ಲಿ ಮುಂದಿನ ಹಂತಗಳಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ